ಏಳನೆಯ ತರಗತಿಯ ಸಿರಿ ಕನ್ನಡ ಚಗಳಿ ಇರುವೆ ಅಭ್ಯಾಸ ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಕೊಟ್ಟೆ ಎಂದರೇನು? ಉತ್ತರ, ಚಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುವರು. ಪ್ರಶ್ನೆ ಎರಡು, ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ? ಉತ್ತರ, ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವಾಗಳನ್ನು ಬಳಸುತ್ತವೆ. ಪ್ರಶ್ನೆ ಮೂರು, ಇವು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ? ಉತ್ತರ, ಇವು ತಮ್ಮ ಸಂಗಡಿಗರಿಗೆ ಫೆರಮೋನ್ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ. ಪ್ರಶ್ನೆ ನಾಲ್ಕು, ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು? ಉತ್ತರ, ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಜೇನುಹುಳು, ಕೆಂಪು ಇರುವೆ, ಕಪ್ಪು ಇರುವೆ ಇತ್ಯಾದಿ. ಆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ. ಉತ್ತರ, ಚಗಳಿ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ. ಉದಾಹರಣೆಗೆ, ಅವು ಕೊಟ್ಟೆಗಳನ್ನು ರಚಿಸುವ ರೀತಿ, ಯಾವ ಎಲೆಯನ್ನು ಬಾಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ. ನಂತರ ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿಯುತ್ತವೆ. ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತದೆ. ಪ್ರಶ್ನೆ ಎರಡು, ಕೆಲಸಗಾರ ಇರುವೆಗಳ ಕೆಲಸವೇನು? ಉತ್ತರ, ಕೆಲಸಗಾರ ಇರುವೆಗಳ ಕೆಲಸವೆಂದರೆ ಗಿಡದ ರಸ ಹೀರಿ ಬದುಕುವ ತಿಗನೆ ಮತ್ತು ಜಿಗಿ ಹುಳುಗಳನ್ನು ಹಿಡಿತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು. ತಾವು ಹೊರಗಿನಿಂದ ಸಂಗ್ರಹಿಸಿ ತಂದ ಆಹಾರವನ್ನು ಕೆಲಸಗಾರ ಇರುವೆಗಳು ರಾಣಿಗೆ ತಿನ್ನಿಸುತ್ತವೆ. ಪ್ರಶ್ನೆ ಮೂರು, ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ, ಏಕೆ? ಉತ್ತರ, ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಕಷ್ಟ, ಏಕೆಂದರೆ ಬೇರೆ ಇರುವೆಗಳಂತೆ ಇವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ. ಕೆಲವೇ ಕ್ಷಣಗಳಲ್ಲಿ ಆಜುಬಾಜಿನಲ್ಲಿರುವ ಎಲ್ಲ ಚಗಳಿ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ? ಉತ್ತರ, ಚಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಅಂಟಿಸಿ ಗೂಡನ್ನು ನಿರ್ಮಿಸುತ್ತವೆ. ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ. ಅನಂತರ ಒಂದರ ಕಾಲು ಒಂದು ಹಿಡಿದು ಜೋತಾಡುತ್ತಾ ಕೆಳಗೆ ಇಳಿಯುತ್ತವೆ. ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆಯು ಎಲೆಯ ಅಂಚನ್ನು ಹಿಡಿಯುತ್ತದೆ. ಮೇಲಿನಿಂದ ಕೆಳಗೆ ನೇತುಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವ ತಮ್ಮ ಕೈಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಚುತ್ತವೆ. ದಾರದ ಸೆಳೆತಕ್ಕೆ ಎಲೆ ನಿಧಾನವಾಗಿ ಕೆಳಗೆ ಬಾಗುತ್ತದೆ. ಒಂದಕ್ಕೊಂದು ಎಲೆಗಳು ತಾಗುತ್ತಿದ್ದಂತೆಯೇ ಎಲೆಗೆ ಎಲೆ ಅಂಟಿಸಬೇಕಾದ ಜಾಗದಲ್ಲಿ ಲಾರ್ವಾಗಳನ್ನು ಮಗ್ಗದ ಲಾಳ ಆಡಿಸುವಂತೆ ಅತ್ತಿಂದಿತ್ತ ಆಡಿಸುತ್ತವೆ. ಲಾರ್ವಾದಿಂದ ರೇಷ್ಮೆಯಂತಹ ನೂಲು ಸ್ರವಿಕೆಯಾಗಿ ಎಲೆಗಳನ್ನು ಅಂಟಿಸುತ್ತದೆ. ಹೀಗೆ ಚಗಳಿ ಇರುವೆಗಳು ತಮ್ಮ ಗೂಡನ್ನು ನಿರ್ಮಿಸುತ್ತವೆ. ಪ್ರಶ್ನೆ ಎರಡು, ಚಗಳಿ ಇರುವೆಗಳು ಉಪಕಾರಿಗಳೂ ಹೌದು, ಉಪದ್ರವಕಾರಿಗಳೂ ಹೌದು, ಈ ಹೇಳಿಕೆಯನ್ನು ವಿವರಿಸಿ. ಉತ್ತರ, ಚಗಳಿ ಇರುವೆಗಳು ಗಿಡದ ರಸ ಹೀರಿ ಬದುಕುವ ತಿಗನೆ ಮತ್ತು ಜಿಗಿ ಹುಳುಗಳನ್ನು ತಾವು ಗೂಡು ಮಾಡಿರುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ಉಪದ್ರವ ಕರಗಳಾಗಿವೆ. ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡಿ ಉಪಕಾರಿಗಳೆನಿಸಿವೆ. ಪ್ರಶ್ನೆ ಮೂರು, ಕಷ್ಟಕ್ಕೆ ಹೆದರಿ ಓಡಬಾರದು, ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು? ಉತ್ತರ, ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ಹೊಟ್ಟೆಯ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ. ಕೆಲವೇ ಕ್ಷಣಗಳಲ್ಲಿ ಆಜುಬಾಜಿನಲ್ಲಿರುವ ಎಲ್ಲ ಚಗಳಿ ಇರುವೆಗಳೂ ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ. ಕಷ್ಟ ಬಂದೀತೆಂದು ಇರುವೆಗಳು ಹಿಂದೇಟು ಹಾಕಲಿಲ್ಲ, ಬದಲಿಗೆ ತಿರುಗಿ ನಿಂತು ಒಗ್ಗಟ್ಟಿನಿಂದ ಎದುರಿಸುತ್ತವೆ. ಇವುಗಳಂತೆ ನಾವೂ ಕೂಡ ಕಷ್ಟಕ್ಕೆ ಹೆದರಿ ಓಡದೆ ತಿರುಗಿ ನಿಂತು ಧೈರ್ಯದಿಂದ ಎದುರಿಸಬೇಕು. ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಒಂದು,
ಚಗಳಿ ಇರುವೆಗಳಿಗೆ ಮೂಲ ರಾಣಿ ಇರುವೆ. ಎರಡು, ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಕೆಲಸಗಾರ ಇರುವೆಗಳು. ಮೂರು, ಚಗಳಿ ಇರುವೆಗಳ ಗೂಡನ್ನು ಕೊಟ್ಟೆ ಎಂದು ಕರೆಯುತ್ತಾರೆ. ನಾಲ್ಕು, ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು 5-10 ಲಕ್ಷ ಇರುವೆಗಳು ಇರುತ್ತವೆ. ಐದು, ಇರುವೆಗಳಿಂದ ಒಸರುವ ರಾಸಾಯನಿಕ ಫಿರಮೋನ್. ಭಾಷಾ ಚಟುವಟಿಕೆ. ಆ, ಉತ್ತರಗಳು. ಒಂದು, ಗೌರವ, ಅಜ್ಜ ಸಾಲಿನಲ್ಲಿ ಮುಂದೆ ಬನ್ನಿ. ಎರಡು, ಪ್ರಾರ್ಥನೆ, ದೇವಿ ನನ್ನ ಪರೀಕ್ಷೆ ಉತ್ತಮವಾಗುವಂತೆ ಆಶೀರ್ವದಿಸು. ಮೂರು, ಕಾಳಜಿ, ಪಾಪ ನನ್ನ ಗೆಳೆಯನಿಗೆ ಹುಷಾರಿಲ್ಲ. ನಾಲ್ಕು, ಮೆಚ್ಚುಗೆ, ಭಲೇ ಪರೀಕ್ಷೆಯಲ್ಲಿ ಪ್ರಥಮ ಬಂದಿರುವೆ.